ಆಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣ್ಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ತಾವೆಲ್ಲ ನಾಳೆ ಅಂದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಾವು ಮೈನಾರಿಟಿ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆನ ಬರಿತಾಯಿದ್ರಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾದರಿ ಆಯ್ದ ಸಾಮಾನ್ಯ ವಿಜ್ಞಾನದ ಅಥವಾ ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ಎಲ್ಲ ಪ್ರಶ್ನೆಗಳು ಬಹುಮುಖ್ಯವಾದಂಥ ಒಂದು ಪ್ರಶ್ನೆಗಳು ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಶ್ವದ ಅತಿ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಇದರ ಎತ್ತರ ಬಂದುಬಿಟ್ಟು ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಮೀಟರ್ ಇದನ್ನು ಸಹ ಒಂದು ಒಂದು ಸಮಾಜ ವಿಜ್ಞಾನ ಅಥವಾ ಒಂದು ಸಾಮಾನ್ಯ ಜ್ಞಾನದ ಒಂದು ಸೆಕ್ಷನಲ್ಲಿ ಕೇಳಿರುವಂಥ ಪ್ರಶ್ನೆಯಾಗಿದೆ ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ತಾವು ಸ್ಟಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಬಾಂಗ್ಲಾದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಇವರು ಬಾಂಗ್ಲಾದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದರು ನೆಕ್ಸ್ಟ್ ನೋಡ್ರಿ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಅಬ್ದುಲ್ ಘಫರ್ ಖಾನ್ ಇವರನ್ನು ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಲಿಂಬೆ ಹಣ್ಣಿನಲ್ಲಿರುವಂತಹ ಅಥವಾ ಲಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಇರ್ತದೆ ಲಿಂಬೆ ಹಣ್ಣಿನಲ್ಲಿ ನಾವು ಸಿಟ್ರಸ್ ಆಮ್ಲವನ್ನು ಕಾಣ್ಬೋದು ಸಿಟ್ರಸ್ ಆಮ್ಲ ಇರ್ತದೆ ನೆಕ್ಸ್ಟ್ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಹರಿಹರ ಮತ್ತು ಬುಕ್ಕರಾಯ ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ ನೆಕ್ಸ್ಟ್ ನೋಡ್ರಿ ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಇವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕನ ಬರೀತಾರೆ ನೆಕ್ಸ್ಟ್ ನೋಡ್ರಿ ಗುರುತ್ವಾಕರ್ಷಣೆ ಶಕ್ತಿ ಕಂಡುಹಿಡಿದವರು ಯಾರು ಸರ್ ಐಸಾಕ್ ನ್ಯೂಟನ್ ಇವರು ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದರು ನೆಕ್ಸ್ಟ್ ನೋಡ್ರಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ರವೀಂದ್ರನಾಥ್ ಟ್ಯಾಗೋರ್ ಇವರು ನೊಬೆಲ್ ಪ್ರಶಸ್ತಿನ ಮೊಟ್ಟ ಮೊದಲು ಪಡೆದಂತಹ ಒಂದು ಭಾರತೀಯರಲ್ಲಿ ಒಬ್ಬರಾಗಿದ್ದಾರೆ ನೆಕ್ಸ್ಟ್ ನೋಡ್ರಿ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಇದು ಸಹ ಕ್ವಶನ್ ಆಗಿದೆ ಸರಿಯಾದ ಉತ್ತರ ಚಂದ್ರ ಇದು ಭೂಮಿಯ ನೈಸರ್ಗಿಕ ಏಕೈಕ ಉಪಗ್ರಹವಾಗಿದೆ ನೆಕ್ಸ್ಟ್ ನೋಡ್ರಿ ಯಾವ ಗ್ರಹವನ್ನು ಬೆಳಗಿನ ನಕ್ಷತ್ರ ಎಂದು ಕರೆಯುತ್ತಾರೆ ಶುಕ್ರ ಗ್ರಹವನ್ನು ಬೆಳಗಿನ ನಕ್ಷತ್ರ ಎಂದು ಕರೆಯುತ್ತಾರೆ ಶಿಕ್ಷಕರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ನೀಡಿದವರು ಯಾರು ಭಗತ್ ಸಿಂಗ್ ಸರಿಯಾದ ಉತ್ತರ ಭಗತ್ ಸಿಂಗ್ ಹಾಗಾದರೆ ಮಾಡು ಇಲ್ಲವೇ ಮಡಿ ಎನ್ನುವಂಥ ಘೋಷಣೆ ಕೊಟ್ಟವರು ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಸುಭಾಷ್ ಚಂದ್ರ ಬೋಸ್ ಹಾಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದರಿ ಇದು ಈ ಹೇಳಿಕೆಯನ್ನು ಕೊಟ್ಟವರು ಸ್ವಾಮಿ ವಿವೇಕಾನಂದವರು ಇಂಥ ಒಂದು ಪ್ರಸಿದ್ಧ ವ್ಯಕ್ತಿಗಳ ಒಂದು ಹೇಳಿಕೆಗಳನ್ನು ನೋಡಿಕೊಂಡಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಯಾರು ಸ್ವಾಮಿ ವಿವೇಕಾನಂದರು ನೆಕ್ಸ್ಟ್ ನೋಡ್ರಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಹಾಗೆ ಇವರನ್ನು ಸಂವಿಧಾನದ ಶಿಲ್ಪಿ ಎಂದು ಸಹ ಕರೀತಾರೆ ಭಾರತೀಯ ಸೇನೆಯಲ್ಲಿ ವಿಜಯಂತ ಯಾವುದಕ್ಕೆ ಸಂಬಂಧಿಸಿದೆ ಬಾ ಇಂಡಿಯನ್ ಆರ್ಮಿಯಲ್ಲಿ ವಿಜಯಂತ ಅನ್ನುವುದು ಒಂದು ಯುದ್ಧ ಟ್ಯಾಂಕರ್ ಆಗಿದೆ ನೆಕ್ಸ್ಟ್ ನೋಡ್ರಿ ಭಾರತದ ಯಾವ ರಾಜ್ಯವು ಚಹಾ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಭಾರತದ ಒಂದು ಅಸ್ಸಾಂ ರಾಜ್ಯ ಒಂದು ಚಹಾ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ನೆಕ್ಸ್ಟ್ ನೋಡ್ರಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅಕ್ಕಿ ಉತ್ಪಾದನೆಯನ್ನು ಮಾಡುತ್ತದೆ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಹಾಕಿ ಆಟದಲ್ಲಿ ಪ್ರತಿ ತಂಡದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಹಾಕಿ ಅನ್ನುವಂಥ ಆಟದಲ್ಲಿ ಒಂದು ತಂಡದಲ್ಲಿ ಹನ್ನೊಂದು ಜನ ಆಟಗಾರರು ಇರುತ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉತ್ತ ಅತ್ಯುತ್ತಮ ಒಂದು ನೋಟ್ಸ್ಗಳ ಒಂದು ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೈಲ್ ನದಿಯನ್ನು ಯಾವ ನಾಗರಿಕತೆ ರೂಪಿಸಿತ್ತು ನೈಲ್ ನದಿಯನ್ನು ಈಜಿಪ್ಟ್ ನಾಗರಿಕತೆ ರೂಪಿಸಿತು ಪ್ರಸಿದ್ಧ ಶಾಕುಂತಲ ನಾಟಕ ಬರೆದವರು ಯಾರು ಮಹಾಕವಿ ಕಾಳಿದಾಸ ಇವರು ಶಾಕುಂತಲ ನಾಟಕವನ್ನು ಬರೆದರು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ದಾದಾಬಾಯಿ ನವರೋಜಿ ಇವರನ್ನು ಭಾರತದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನೋಡ್ರಿ ಮಹಾಭಾರತ ಬರೆದವರು ಯಾರು ವೇದವ್ಯಾಸರು ಹಾಗಿದರೆ ವಾಲ್ಮೀಕಿ ಬರೆದಿದ್ದೇನು ರಾಮಾಯಣ ಬರೆದಿದ್ದು ವಾಲ್ಮೀಕಿ ಮಹಾಭಾರತ ಬರೆದವರು ವೇದವ್ಯಾಸರು ನೆಕ್ಸ್ಟ್ ನೋಡ್ರಿ ಯಾವ ಭಾರತದ ರಾಜ್ಯದ ರಾಜ್ಯದಲ್ಲಿ ಮೊದಲು ಸೌರ್ಯ ಉದಯಿಸುತ್ತಾನೆ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಕೃಷ್ಣ ನದಿಯ ಮೂಲ ಎಲ್ಲಿದೆ ಇದು ಭಾರತದ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದಲ್ಲಿ ಒಂದು ಈ ಒಂದು ಕೃಷ್ಣ ನದಿಯ ಮೂಲವನ್ನು ನಾವು ಕಾಣಬಹುದು ನೆಕ್ಸ್ಟ್ ನೋಡ್ರಿ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಕೌಟಿಲ್ಯ ಅಥವಾ ಚಾಣಕ್ಯನು ಅರ್ಥಶಾಸ್ತ್ರ ಎನ್ನುವಂಥ ಒಂದು ಪುಸ್ತಕವನ್ನು ಬರೆದನು ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಸುಚೇತಾ ಕೃಪಲಾನಿ ಮಲೇರಿಯಾ ರೋಗಕ್ಕೆ ಕಾರಣವಾದಂತಹ ಸೊಳ್ಳೆ ಯಾವುದು ಅನಾಪಿಲಿಸ್ ಎನ್ನುವಂಥ ಒಂದು ಸೊಳ್ಳೆಯು ಈ ಒಂದು ಮಲೇರ ಮಲೇರಿಯಾ ರೋಗವನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ನೋಡ್ರಿ ಕೆಂಪು ಕೋಟೆ ಇರುವಂಥ ಸ್ಥಳ ಯಾವುದು ಅಂತ ಕೇಳಿದಾಗ ಕೆಂಪು ಕೋಟೆಯು ದೆಹಲಿಯಲ್ಲಿ ಇದೆ ನೆಕ್ಸ್ಟ್ ನೋಡ್ರಿ ಅಂಡಮಾನ್ ದ್ವೀಪಗಳು ಕಂಡುಬರುವಂತಹ ಸ್ಥಳ ಯಾವುದು ಅಂಡಮಾನ್ ದ್ವೀಪಗಳು ನಾವು ಬಂಗಾಳ ಕೊಲ್ಲಿಯಲ್ಲಿ ನಾವು ಕಾಣ್ಬೋದು ಇದು ಸಹ ಒಂದು ಹಿಂದಿನ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಆಗಿರೋಂಥ ಒಂದು ಪ್ರಶ್ನೆ ನೆಕ್ಸ್ಟ್ ನೋಡಿರಿ ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು ಇಪ್ಪತ್ತು ವರ್ಷ ಈ ಒಂದು ಜೀವಿತಾವಧಿಯ ಮೇಲೂ ಸಹ ನಾವು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ಯಾಕಂದರೆ ಫಿಕ್ಸ್ ಕ್ವೆಶನ್ಸ್ ಸಾಕಷ್ಟು ಸಲ ಈ ಥರ ಒಂದು ಆಮೆಯ ಜೀವಿತಾವಧಿ ಕುದುರೆಯ ಜೀವಿತಾವಧಿ ನಾಯಿಯದು ಹಾಗೆ ಮಾನವನ ಜೀವಿತಾವಧಿ ಈ ಥರ ಒಂದು ಕ್ವಶನ್ಸ್ಗಳನ್ನು ಸಾಕಷ್ಟು ಸಲ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಜೀವಿತಾವಧಿಯ ಒಂದು ವಿಡಿಯೋನ ನೋಡ್ಕೊಳ್ಳಿ ಇದು ಸಹ ನಮ್ಮ ಪ್ಲೇ ಪ್ಲೇ ಲಿಸ್ಟ್ನಲ್ಲಿ ಹೋದರೆ ನೀವು ಈ ನೋಡ್ಸನ್ನು ಈ ಒಂದು ಜೀವಿತಾವಧಿಯ ಒಂದು ವಿಡಿಯೋನ ತಾವು ನೋಡಿಟ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಮ್ಗಳಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಅತ್ಯಂತ ಹಗುರವಾದ ವಸ್ತು ಯಾವುದು ಹೀಲಿಯಂ ಅಥವಾ ಜಲಜನಕ ಇದು ಅತ್ಯಂತ ಹಗುರವಾದಂತಹ ಒಂದು ವಸ್ತುವಾಗಿದೆ ನೆಕ್ಸ್ಟ್ ನೋಡ್ರಿ ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನು ಮಾಡುವವನು ಯಾರು ಅಂತ ಕೇಳಿದಾಗ ಕಮ್ಮಾರ ಕಮ್ಮಾರ ಸರಿಯಾದ ಉತ್ತರ ಓಜೋನ್ ಪದರ ಎಲ್ಲಿ ಕಂಡುಬರುತ್ತದೆ ವಾಯುಮಂಡಲದಲ್ಲಿ ಓಜೋನ್ ಪದರ ಕಂಡುಬರುತ್ತದೆ ಇದರ ಒಂದು ಅಣುಸೂತ್ರ ಯಾವುದು ಯಾವುದು ತ್ರೀ ಎನ್ನುವುದು ಒಂದು ಓಜನ್ನ ಒಂದು ಸೂತ್ರ ಇದು ವಾಯುಮಂಡಲದಲ್ಲಿ ಕಂಡುಬರುತ್ತದೆ ಹಂಪಿ ಇದು ಯಾವ ರಾಜ್ಯ ಮನೆತನದ ರಾಜಧಾನಿಯಾಗಿತ್ತು ಇದು ವಿಜಯನಗರ ರಾಜರ ಒಂದು ರಾಜಧಾನಿಯಾಗಿತ್ತು ಹಂಪಿ ನೆಕ್ಸ್ಟ್ ನೋಡಿರಿ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಯಾವುದು ಬೈಬಲ್ ಹಾಗಿದ್ರೆ ಹಿಂದೂಗಳ ಪವಿತ್ರ ಗ್ರಂಥ ಯಾವುದು ಭಗವದ್ಗೀತೆ ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥ ಕುರಾನ್ ಹಾಗೆ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಯಾವುದಾಗಿದರೆ ಬೈಬಲ್ ಹಾಗೆ ಸಿಕ್ಕರದ್ದು ಯಾವುದು ಸಿಕ್ಕರ್ದು ಗುರು ಗ್ರಂಥ ಸಾಹೇಬ್ ನೆಕ್ಸ್ಟ್ ನೋಡಿರಿ ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಾರೆ ಮೀರಾಬಾಯಿ ಇವರನ್ನು ಕಲಿಯುಗದ ರಾಧಾ ಎಂದು ಕರೆಯುತ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಕವಿತೆಯ ಕರ್ತೃ ಯಾರು ಹುಯಿಲುಗೋಳ್ ನಾರಾಯಣರಾವ್ ಇವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಕವಿತೆಯನ್ನು ಬರೆದರು ನೆಕ್ಸ್ಟ್ ನೋಡ್ರಿ ಕನ್ನಡದ ಮೊಟ್ಟ ಮೊದಲ ದೊರೆ ಯಾರು ಮಯೂರವರ್ಮ ಇವರ ರಾಜಧಾನಿ ಯಾವುದು ಕದಂಬರ ಒಂದು ಮೊಟ್ಟ ಮೊದಲ ಒಂದು ರಾಜಮನೆ ತಾನೆ ಅಂತ ಕೇಳಿದಾಗ ಕದಂಬರು ಇವರ ರಾಜಧಾನಿ ಬನವಾಸಿ ಇವರ ಒಂದು ರಾಜಧಾನಿ ಹಾಗಾದರೆ ಈ ವಂಶದ ಒಬ್ಬ ಈ ವಂಶದ ಸ್ಥಾಪಕ ಯಾರು ಮಯೂರ ವರ್ಮ ನೆಕ್ಸ್ಟ್ ನೋಡ್ರಿ ನಾವು ಹಾಡುವ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ ಅಂದರೆ ನಾವು ಹಾಡುವಂಥ ಒಂದು ಜನಗಣ ಮನದಿ ಅಂತ ನಾವು ಪ್ರತಿದಿಸ ಏನು ಶಾಲೆಗಳಲ್ಲಿ ಹಾಡ್ತೀವಿ ಆ ಒಂದು ಅದರೊಳಗೆ ಇರುವಂಥ ಒಂದು ಸಾಲುಗಳ ಸಂಖ್ಯೆ ಎಷ್ಟು ಹದಿಮೂರು ಸಾಲುಗಳು ಇವೆ ನೆಕ್ಸ್ಟ್ ನೋಡ್ರಿ ಅತಿ ಹೆಚ್ಚು ಮರಿಗಳನ್ನು ಹಾಕುವಂಥ ಪ್ರಾಣಿ ಯಾವುದು ಹಂದಿ ಸರಿಯಾದ ಉತ್ತರ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ದಾವಣಗೆರೆ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ದಾವಣಗೆರೆ ಸರಿಯಾದ ಉತ್ತರ ಕುಂದಾನಗರಿ ಯಾವುದು ಬೆಳಗಾವಿ ಹೀಗೆ ಕೆಲವೊಂದು ಅನುವರ್ತಕ ನಾಮಗಳಿದ್ದಾವೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಹಾಗೆಯೇ ಮಹಾರಾಷ್ಟ್ರ ರಾಜ್ಯದ ನೃತ್ಯ ಕಲೆ ಯಾವುದು ಲಾವಣಿ ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಕೋಲ್ಕತ್ತಾ ಹೈಕೋರ್ಟ್ ಇದು ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಒಂದು ಹೈಕೋರ್ಟ್ ಆಗಿದೆ ನೆಕ್ಸ್ಟ್ ನೋಡ್ರಿ ಭಾರತದ ಉತ್ತರದ ತುದಿ ಯಾವುದು ಇಂದಿರಾ ಕೋಲ್ ಎನ್ನುವಂಥದ್ದು ಭಾರತದ ಒಂದು ಉತ್ತರದ ತುದಿಯಾಗಿದೆ ನೆಕ್ಸ್ಟ್ ನೋಡ್ರಿ ನೀರಿನಿಂದ ಹರಡುವ ರೋಗಕ್ಕೆ ಒಂದು ಉದಾಹರಣೆ ಕಾಲರ ರೋಗವು ಒಂದು ನೀರಿನಿಂದ ಹರಡುವಂಥ ಒಂದು ರೋಗವಾಗಿದೆ ನೆಕ್ಸ್ಟ್ ನೋಡ್ರಿ ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಯಾವುದು ಸಾಗರಗಳು ಸರಿಯಾದ ಉತ್ತರ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಇದೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವನ್ನು ನಾವು ಕಾಣ್ಬೋದು ನೆಕ್ಸ್ಟ್ ನೋಡಿರಿ ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ ಆನೆಯ ಒಂದು ಸರಾಸರಿ ಜೀವಿತಾವಧಿ ಎಪ್ಪತ್ತು ವರ್ಷಗಳು ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಒಂದು ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಿಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಎಲ್ಲ ತಿಳಿಸಿದಂಥ ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಒಂದು ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಒಂದು ಮೊರಾರ್ಜಿ ಈ ಎಲ್ಲ ಪರೀಕ್ಷೆಗಳಿಗೂ ಸಹ ತುಂಬ ಅಂದರೆ ತುಂಬಾ ಉಪಯುಕ್ತ ಆಗ್ತವೆ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ತಮಗೆ ತಪ್ಪದೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು